बहु निरीक्षेयन्न इट्कोंडिरुवंत मत्तु कांग्रेस सरकारद महत्व आकांक्षे इद्दंत योजने ऐदु योजनेगळल्लि मोदल योजने शक्ति योजनेगे इनेल केलवे क्षणगळल्लि चालनेयन्न नीडलागुत्ते इन्नु ओंदु गंटे मात्र बाकि इरुत्ते 11 गंटेगे अधिकृतवागि विधानसौधदल्लि कार्यक्रम मुखांतरवागि चालनेयन्न नीडिद्दारे अदर जोते जोतेगे इन्नोंदु संतसद विषय विशेषवाद विषय अंतर्रे सिद्धरामय्यनवरे कंडक्टर कूड़ा आगता जन सेवे के बंद जन नायक अवंत बिदन पड़क सिद्धरामय्यनवर भाग्य सरदार अंत कूड़ा बिदन पड़क जनर सेवेगी सीएम कंडक्टर कूड़ा आगता विशेष योजन महिला मणिगळु सिद्धरामय्यनवरिगे बहळष्टु धन्यवादवन्न तिळिसोदर जोतेगे हिरियरु आशीर्वादवन्न कूड माड्ता इद्दारे इवत्तु राज्यद एल्ला मूलेगळिगू बेकाद्रूनु महिळेयरु आरामागि फ्रीयागि ओडाडबहुदु इंत योजनेयन्न जारिगे तंदंत जन नायक अंत अंद्रे अदु सिद्धरामय्यनवरु कार्यक्रम प्लान प्लान अधिकारी विशेष हाइलाइट्स नोड़ोदाद्रे कार्यक्रम के चालन नंतर आ बस सिद्धरामय्यनवरु प्रयाण बेसलिद्दारे मेजेस्टिक फ्री बस प्रयाण सेवेगे केएसआरटीसी कूड़ा सज्जागिदे केएसआरटीसी कूड़ा सकल रीतियाद प्लान इन मेजेस्टिक ना नोड़ोदाद्रे नव मधुवन गित्ति रेडी आगिदे बस निल्दाण मेजेस्टिक बेंगलूरिन अंद्रे नम्म राजधानिय हृदय भाग अंत करितीवि नावु इल्लि प्रमुखवागि बहळष्टु संख्येयल्लि दिनक्के लक्षांतर कोट्यांतर संख्येयल्लि प्रयाणिकरु ई ओंदु हृदय भागक्के बर्तारे केंपेगौड बस निल्दाण मेजेस्टिक अंद्रे बेंगलूरु बेंगलूरु अंद्रे मेजेस्टिक अदरल्लि प्रमुखवागि केंपेगौड बस निल्दाण इल्लि बेरे बेरे ऊरुगळिगे तेरळुवंतवरु एल्लरू कूड बर्तारे होर राज्यदिंद बंदवरु बेरे एल्लरूनु सो इल्लिगे अधिकृतवागि चालनेयन्न कूड नीडलागुत्ते अदक्कागि सकल रीतियादंत तयारियन्न माड्कोळ्ळलागिदे पोलीस सर्पगावलु इरोदन्न कूड नीवु गमनिस्ता इद्दीरा कर्नाटकद सरकार महिळेयरिगे ಬಡಮಟ್ಟದ ಬುಡಕಟ್ಟಿನ ಬಡಮಟ್ಟದ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಅದನ್ನ ಇವರು ಶೋಧನೆ ಮಾಡಬೇಕು ಇದರಲ್ಲಿ ಬಡವರು ಯಾರು ಮಿಡ್ಲ್ ಕ್ಲಾಸ್ ಯಾರು ಹೈಯೆಸ್ಟ್ ಯಾರು ಅದನ್ನ ಶೋಧನೆ ಮಾಡಿ ಅತಿ ಕಡು ಬಡವರಿಗೆ ಮಾತ್ರ ಇದಾಗೋಗ ಮಾಡಬೇಕು ಎಲ್ಲಾ ಮಹಿಳೆಯರಿಗೂ ಆಗಾಗ ಮಾಡಬಾರದು ಯಾಕೆಂದ್ರೆ ಅವರಿಗೆ ಅನುಕೂಲತೆ ಇರುತ್ತೆ ಅದನ್ನ ಪಕ್ಕಕ್ಕಿಟ್ಟು ಅತಿ ಬಡವರು ಎಲ್ಲಿದ್ದಾರೆ ಶೋಧನೆ ಮಾಡಬೇಕು ಆಫೀಸರ್ಗಳನ್ನು ಬಿಟ್ಟು ಇಂತಿಂತ ಮನೆದು ಅಂತ ಹೇಳಿ ಎಂತ ಸ್ನೇಹಿತರೆ ಆಗಿರಲಿ ಶ್ರೀಮಂತ ಆಗಿರಲಿ ಅವರಿಗೆ ನಾವು ಅದರಲ್ಲಿ ಮಾತ್ರ ವಿಶ್ವಾಸ ತೋರಿಸಬಾರದು ಕಡು ಬಡವರಿಗೆ ಮಾತ್ರ ಈ ಭಿಕ್ಷುಕರು ರೋಡ್ ಅಲ್ಲಿ ಇರೋರಿಗೆ ಸ್ಕೂಲ್ ಅಲ್ಲಿ ಮಲಗೋರಿಗೆ ಅಂತರ್ಗೆಲ್ಲ ತುಂಬಾ ಅನುಕೂಲ ಆಗೋಯಿತು ಯಾಕೆಂದ್ರೆ ಒಂದತ್ತು ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ತರ ನಮ್ಮ ಪಿತಾಮಹ ಅಂತ ಹೇಳಬಹುದು ಕರ್ನಾಟಕಕ್ಕೆ ಅವರು ಕಲಿಯುಗದ ಪುರುಷ ಭಗವಂತನ ರೂಪದಲ್ಲಿ ಬಂದಿದ್ದಾರೆ ಆ ಮಾತೇ ಇಲ್ಲ ಇನ್ನೊಬ್ಬರು ಸಿದ್ದರಾಮಯ್ಯ ಊಟಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ನಮ್ಮ ಪಕ್ಷ ಕಷ್ಟಪಟ್ಟು ಈ ಕಾಂಗ್ರೆಸ್ ಬಂದಿದೆ ಇನ್ಮೇಲೆ ಅರ್ಥ ಮಾಡ್ಕೊಂಡು ಸಮಾಧಾನವಾಗಿ ತಾಳ್ಮೆಯಿಂದ ಸರ್ಕಾರ ರಚನೆ ಮಾಡ್ಕೊಂಡು ಬಡವರಿಗೆ ಹಿತೇಶಿಯಾಗಿ ಇಬಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಮೆಜೆಸ್ಟಿಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಬಹಳಷ್ಟು ಕುತೂಹಲ ಇರುವಂತದ್ದು ಯಾವ ರೀತಿಯಾಗಿ ಅಧಿಕೃತ ಯೋಜನೆಗೆ ಈ ಒಂದು ಚಾಲನೆ ನೀಡಲಾಗುತ್ತೆ ಅಂತ ಅಧಿಕೃತವಾಗಿ ಈ ಮೆಜೆಸ್ಟಿಕ್ ನಲ್ಲಿ ವಾತಾವರಣವನ್ನ ನಾವು ನೋಡೋದಾದ್ರೆ ಇನ್ನು 1 ಗಂಟೆ ಮಾತ್ರ ಬಾಕಿ ಇದೆ ಅಂತಿಮ ಹಂತದ ತಯಾರಿಯನ್ನ ಯಾವ ರೀತಿಯಾಗಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ರೀತಿ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಯಲ್ಲಿ ಮಹತ್ವಾಕ್ಷ ಗ್ಯಾರಂಟಿ ಇವತ್ತು ಘೋಷಣೆ ಆಗ್ತಾ ಇರುವಂತದ್ದು ಶಕ್ತಿ ಯೋಜನೆ ಈಗಾಗಲೇ ಕೂಡ ಗ್ಯಾರಂಟಿ ಏನು ಜಾರಿಗೊಳಿಸಕ್ಕೋಸ್ಕರ ಸಕಲ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ಮಾಡ್ಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ನಾನು ಈಗ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇದೀನಿ ಈ ಬಸ್ ನಿಲ್ದಾಣದಲ್ಲಿ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಇಲ್ಲಿ ಅಧಿಕಾರಿಗಳು ಮಾಡಿರುವಂತದ್ದು ಸರಿಸುಮಾರು 11 ಗಂಟೆಗೆ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ
ಚಾಲನೆ ಕೊಟ್ಟ ಬಳಿಕ ಅದೇ ಬಸ್ಸಿನಲ್ಲಿ ಸಿದ್ದರಾಮಯ್ಯರವರು ಸಂಚಾರವನ್ನು ಮಾಡಿ ಸ್ವತಃ ಅವರೇ ಕಂಡಕ್ಟರ್ ಆಗಿ ಟಿಕೆಟ್ ಅನ್ನು ವಿತರಿಸಿ ತದನಂತರವಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿ ಕೂಡ ಅಧಿಕೃತವಾಗಿ ಚಾಲನೆ ಕೊಡುವಂತ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡುತ್ತಾರೆ ತದನಂತರವಾಗಿ ಇಲ್ಲಿಂದ ಸರಿಸುಮಾರು ನಾಲ್ಕು ವಿಭಾಗದ ಬಸ್ಸುಗಳನ್ನು ಕೂಡ ಈಗಾಗಲೇ ಇಲ್ಲಿ ಅಲಂಕಾರಗೊಳಿಸಿ ನಿಲ್ಲಿಸಿರುವಂತದ್ದು ಅಂದ್ರೆ ವೈವೇ ಕರ್ನಾಟಕ ಆಗಿರಬಹುದು ಕಲ್ಯಾಣ ಕರ್ನಾಟಕ ಆಗಿರಬಹುದು ಕೆಎಸ್ಆರ್ಸಿ ಬಸ್ ಆಗಿರಬಹುದು ಮತ್ತು ಎನ್ಡಬ್ಲ್ಯೂ ಕೆಎಸ್ಆರ್ಸಿ ಆಗಿರಬಹುದು ಎಲ್ಲಾ ಬಸ್ಗಳು ಕೂಡ ಈಗಾಗಲೇ ಅಲಂಕಾರವನ್ನ ಗೊಳಿಸಿ ಇಲ್ಲಿ ಏನೋ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿ ಕೂಡ ಈಗಾಗಲೇ ತಂದು ನಿಲ್ಲಿಸಿರುವಂತದ್ದು ಸಿದ್ದರಾಮಯ್ಯನವರು ಸರಿಸುಮಾರು 12 ವರೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಾರೆ ತದನಂತರವಾಗಿ ಇಲ್ಲಿ ಸರಿಸುಮಾರು 1 ಗಂಟೆಗೆ ಅಧಿಕೃತವಾಗಿ ಇಲ್ಲಿ ಚಾಲನೆವನ್ನ ಕೂಡ ಸಿದ್ದರಾಮಯ್ಯನವರು ಕೊಡ್ತಾರೆ ಅಂದ್ರೆ ಸರಿಸುಮಾರು 1 ಗಂಟೆಗೆ ಹಸಿರು ನಿಶಾನೆ ತೋರಿಸಿ ಸಂಪೂರ್ಣವಾಗಿ ಏನೋ ಮಹಿಳೆಯರಿಗೆ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡೋಕೋಸ್ಕರವಾಗಿ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ ಇವತ್ತು ಸಿದ್ದರಾಮಯ್ಯನವರು ಪ್ರಮುಖವಾಗಿ ಇವತ್ತು ಸಿದ್ದರಾಮಯ್ಯನವರೇ ಸ್ವತಃ ಕಂಡಕ್ಟರ್ ಆಗಿ ಸ್ವತಃ ಟಿಕೆಟ್ ಟಿಕೆಟ್ ಅನ್ನು ಹಂಚುವಂತ ಕೆಲಸವನ್ನ ಮಾಡ್ತಾರೆ ಬಸ್ ಕಂಡಕ್ಟರ್ ಆಗಿ ಇವತ್ತು ಸಿಟಿ ರೌಂಡ್ಸ್ ಅನ್ನು ಕೂಡ ಆಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಅದರ ಜೊತೆಗೆ ಈಗಾಗಲೇ ಕೂಡ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕೂಡ ಸಂಪೂರ್ಣವಾಗಿ ಬಸ್ ನಿಲ್ದಾಣ ಅಲಂಕಾರಗೊಂಡಿರುವಂತದ್ದು ಅಂದ್ರೆ ಇವತ್ತು ಮಹಿಳೆಯರಿಗೋಸ್ಕರವಾಗಿ ಬಸ್ ಫ್ರೀ ಅಂದ್ರೆ ಬಸ್ ರಾಜ್ಯಾದ್ಯಂತ ಮಹಿಳೆಯರೇ ಓಡಾಟ ಮಾಡ್ತಾರೆ ಎಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದಾಗಿ ಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳ್ತಾ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಕೆಂಪೇಗೌಡ ಬಸ್ ನಿಲ್ದಾಣ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಈಗಾಗಲೇ ಸಿದ್ಧವಾಗಿರುವಂತದ್ದು ಅದರ ಜೊತೆಗೆ ಈಗಾಗಲೇ ಏನೋ ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ್ ನಿಂಬರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಇಲ್ಲಿ ಮಾಡಲಾಗಿದೆ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ದೃಷ್ಟಿಯಿಂದಾಗಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ಈಗಾಗಲೇ ಕೂಡ ಸಾರ್ವಜನಿಕರಿಗೆ ಕೂಡ ಬ್ಯಾರಿಕೇಡ್ ನ ಆ ಕಡೆ ಭಾಗ ನಿಂತುಕೊಂಡು ನೋಡುವಂತ ಅವಕಾಶ ಆಗಿರಬಹುದು ಈ ರೀತಿಯಾದಂತ ಅವಕಾಶಕ್ಕೂ ಕೂಡ ಕಲ್ಪನೆಯನ್ನು ಮಾಡಿಕೊಟ್ಟಿರುವಂತದ್ದು ಅದರ ಜೊತೆಗೆ ಏನು ಇಲ್ಲಿ ಬರುವಂತ ಏನು ಪ್ರಯಾಣಿಕರು ಇರ್ತಾರೆ ಪ್ರಯಾಣಿಕರಿಗೆ ಟಿಕೆಟ್ ಅನ್ನು ಕೂಡ ಈಗಾಗಲೇ ಸ್ಯಾಂಪಲ್ ಗೋಸ್ಕರವಾಗಿ ಏನು ಕಂಡಕ್ಟರ್ ಕೂಡ ಚೆಕ್ ಅನ್ನು ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ದೃಷ್ಟಿಯಿಂದಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು ಒಟ್ಟಾರೆಗೆ ಹೇಳೋದಾದ್ರೆ ಈಗಾಗಲೇ ಶಕ್ತಿ ಯೋಜನೆಗೆ ಜಾರಿಯಾಗೋಕ್ಕೂ ಮುಂಚಿತವಾಗಿ ಅಧಿಕಾರಿಗಳು ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ನೀತಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ ತುಂಬಾ ದೂರದಲ್ಲಿದ್ದಾರೆ ಯಾರನ್ನಾರು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಬಹುದು ಅವಕಾಶ ಆಗುತ್ತೆ ಹೇಗೆ ನೀತಿ ನಾನು ಸದ್ಯಕ್ಕೆ ಮೆಜೆಸ್ಟಿಕ್ ನ ಏನು ಕೆಂಪೇಗೌಡ ಬಸ್ ನಿಲ್ದಾಣ ಇದೆ ಈ ಬಸ್ ನಿಲ್ದಾಣ ಟರ್ಮಿನಲ್ 2 ಬಸ್ ನಿಲ್ದಾಣದಲ್ಲಿ ನಾನು ಇದ್ದೀನಿ ಈ ಬಸ್ ನಿಲ್ದಾಣದಲ್ಲಿ ಏನು ಈಗಾಗಲೇ ಕೂಡ ಅಲಂಕಾರಗೊಂಡಿರುವಂತಹ ಬಸ್ಗಳನ್ನ ಹೊರತುಪಡಿಸಿದ್ರೆ ಅಧಿಕಾರಿಗಳನ್ನ ಬಿಟ್ಟರೆ ಯಾರು ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇರತಕ್ಕಂತಲ್ಲ ಅದಕ್ಕೆ ಟರ್ಮಿನಲ್ 1 ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಅಧಿಕೃತವಾಗಿ 1 ಗಂಟೆಗೆ ಏನು ಚಾಲನೆ ಸಿಗುತ್ತೆ ಚಾಲನೆ ಸಿಕ್ಕ ಬಳಿಕ ಇಲ್ಲಿ ಕೂಡ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡುವಂತ ನಿಟ್ಟಲ್ಲಿ ಕೂಡ ಈಗಾಗಲೇ ಮಾಡಿರುವಂತದ್ದು ಒಟ್ಟಾರೆಯಾಗಿ ಇಲ್ಲಿ ಅಂದ್ರೆ ಟರ್ಮಿನಲ್ 2 ಏನಿದೆ ಟರ್ಮಿನಲ್ 2 ಬಿಗಿ ಬಂದೋಬಸ್ತ್ ಸಲುವಾಗಿ ಇಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ ತದನಂತರವಾಗಿ 1 ಗಂಟೆಯ ನಂತರವಾಗಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಅನುಷ್ಠಾನಗೊಳಿಸಿದ ಬಳಿಕ ತದನಂತರವಾಗಿ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರುವಂತದ್ದು ನಾಲ್ಕು ವಿಭಾಗದ ಬಸ್ಗಳು ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು ಏನೋ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಪ್ರಯಾಣಕ್ಕೋಸ್ಕರ ಈಗಾಗಲೇ ಸಜ್ಜಾಗಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಈಗಾಗಲೇ ಕೂಡ ನಾವು ನೋಡಿದಾಗೆ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಅಂದ್ರೆ ನಾಲ್ಕು ನಿಗಮದ ಬಸ್ಸುಗಳು ತಯಾರಾಗಿ ನಿಂತಿದೆ ಇನ್ನೇನು 1 ಗಂಟೆಗೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಏನೋ ಜಾರಿಗೊಳಿಸ್ತಾರೆ ತದನಂತರವಾಗಿ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರು ಕೂಡ ಉಚಿತವಾಗಿ ಓಡಾಟವನ್ನ ಮಾಡಲಿದ್ದಾರೆ ನೀತಿ ಓಕೆ ಇನ್ನು ಬಸವರಾಜು ರಾಮಲಿಂಗರೆಡ್ಡಿ ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು ಈ ಯೋಜನೆಯನ್ನ ವಿನೂತನವಾಗಿ ಹೊಸದಾಗಿ ನಾವು ಜಾರಿಗೆ ತರ್ತಾ ಇದ್ವಿ ಮೊದಲ ಹಂತದಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಆಗಬಹುದು ಅಥವಾ ಗೊಂದಲ ಆಗಬಹುದು ಅದನ್ನ ನಾವು ಮುಂದೆ ತಿದ್ದುಕೊಂಡು ಹೋಗ್ತೀವಿ ಅಂತ ಸೊ ಇವತ್ತು ಪ್ರಮುಖವಾಗಿ ಎಲ್ಲರೂ ಬೆಳಗ್ಗೆನೆ ಹೇಳ್ತಾ ಇದ್ರು ಕೆಲವೊಂದಷ್ಟು ಭಾಗಗಳಲ್ಲಿ ನಮಗೆ ಫ್ರೀ ಇವತ್ತು ಅಂತ ಬೆಳಗ್ಗೆನೆ ಬಸ್ ಹತ್ತಿದ್ದು ಆಗಿರ್ಬೋದು ಚಾಲಕರು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾಗಿರ್ಬೋದು ಈ ತರದೆಲ್ಲ ನಡೀತಾ ಇತ್ತು 11 ಗಂಟೆ ಮೇಲ್ ಫ್ರೀ ಸಿಎಂ ಅಧಿಕೃತವಾಗಿ ಚಾಲನೆಯನ್ನ ನೀಡ್ಲಿ ಆಮೇಲೆ ಫ್ರೀ ಅಂತ ಅನ್ಬಿಟ್ಟು ಆ ತರದ ದೃಶ್ಯಗಳು ಏನಾದ್ರು ಕಂಡು ಬಂದಿದ್ದೀಯಾ ಮತ್ತು ಅದರ ಜೊತೆಗೆ ಮೆಜೆಸ್ಟಿಕ್ ನಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ದಿನಕ್ಕೆ ಪ್ರಯಾಣಿಕರು ಬರುವುದನ್ನ ನಾವು ಗಮನಿಸ್ತಾ ಇರ್ತೇವೆ ಏನಾದ್ರೂ ಕನ್ಫ್ಯೂಷನ್ಸ್ ಇರುತ್ತೆ ಗೊಂದಲ ಇರುತ್ತೆ ಏನಾದ್ರೂ ಅನುಮಾನ ಇರುತ್ತೆ ಅಂತಂದ್ರೆ ಅದರ ಬಗೆಹರಿಸ್ಲಿಕ್ಕೆ ಅಂತ ಏನಾದ್ರೂ ಮಾಹಿತಿ ಕೇಂದ್ರ ಅಂತ ತೆರೆದಿದ್ದಾಗಿರ್ಬಹುದು ಅಥವಾ ಅದಕ್ಕಾಗಿ ಒಬ್ಬ ಅಧಿಕಾರಿಯನ್ನ ಅಥವಾ ಒಂದು ಸಿಬ್ಬಂದಿಯನ್ನ ನೇಮಕ ಮಾಡಿದ್ದಾಗಿರ್ಬಹುದು ಆ ತರದ ಏನಾದ್ರೂ ಮೆಜೆಸ್ಟಿಕ್ ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆಯಾ ಅದಕ್ಕೆ ಇಲ್ಲಿ ಇವತ್ತು ಚಾಲನೆಯನ್ನ ಏನಾದ್ರೂ ನೀಡ್ತಾರಾ ಆ ತರದ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಸದ್ಯಕ್ಕೆ
ನೀತಿ ಸದ್ಯಕ್ಕೆ ನಮಗೆ ತಿಳಿದ ಮಟ್ಟಿಗೆ ಯಾವುದೇ ರೀತಿಯಾದಂತ ಆ ರೀತಿ ಇಲ್ಲಿ ಏನೋ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಪ್ರಮುಖವಾಗಿ ಎಲ್ಲರೂ ಕೂಡ ಬೆಳಗಿನ ಜಾವ ಇವತ್ತು 11ನೇ ತಾರೀಕಿನ ನಂತರವಾಗಿ ಉಚಿತ ಪ್ರಯಾಣ ಅಂದ ತಕ್ಷಣ ಬಸ್ನಲ್ಲಿ ಬಂದು ಟಂಗಂಡಕ್ಟರ್ ಜೊತೆಗೆ ಕೆಲವೊಂದಷ್ಟು ಕಡೆ ವಾದವಾದ ನಡೆವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಈ ಸದ್ಯಕ್ಕೆ ನಮಗೆ ತಿಳಿದ ಮಟ್ಟಿಗೆ ಮೆಜೆಸ್ಟಿಕ್ ನಲ್ಲಿ ಯಾವುದೇ ರೀತಿಯಾದಂತ ಆ ರೀತಿ ಅನೌತಗಳು ಆಗಿಲ್ಲ ಮತ್ತು ಈಗಾಗಲೇ ಕೂಡ ನನ್ನ ಜೊತೆಗೆ ಇಲ್ಲಿ ಪ್ರಯಾಣ ಬೆಳೆಸಿರುವಂತ ಒಬ್ಬ ಮಹಿಳೆ ಇದ್ದಾರೆ ಅವರನ್ನು ಕೂಡ ಮಾತಾಡಿಸ್ತೀನಿ ಅಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಮಹಿಳೆಯರಿಗೆಲ್ಲರಿಗೂ ಕೂಡ ರಾಜ್ಯದಂತ ಪ್ರಿಯ ಅಂತ ಇದ್ದಾರೆ ಹೇಗಿದೆ ಕೆಲವೆಲ್ಲ ಅನುಕೂಲ ಮಾಡಿದಾರಪ್ಪ ಅದೆಲ್ಲ ಸಕ್ಸಸ್ ಆಗಿಬಿಟ್ರೆ ಬಹಳ ಸಂತೋಷನೇ ಯಾವುದು ರೀತಿ ತೊಂದರೆ ಇಲ್ಲ ಈ ಬಸ್ಸಿಂದ ಅಷ್ಟೇನೆ ಬೇಕಾದಾಗ ನಾವು ಉಪಯೋಗಿಸ್ಕೋಬೇಕು ಬೇಡದೇ ಇದ್ದರೆ ಸುಮ್ಮನೆ ಇರಬೇಕು ಸುಮ್ಮನೆ ಫ್ರೀ ಇದೆ ಅಂತಂದು ಫ್ರೀ ಇದೆ ಅಂತ ನಾವು ದಿನ ಎಲ್ಲಿ ಬೇಕೋ ಅಲ್ಲಿ ಓಡಾಡೋದ್ರಿಂದಲೂ ಗವರ್ಮೆಂಟಿಗೂ ಲಾಸ್ ಆಗುತ್ತೆ ನಮಗೆ ಅನುಕೂಲತೆ ಎಲ್ಲಿದೆ ಹೋಗಬೇಕು ಅಲ್ಲಿಗೆ ಹೋಗ್ಬೋದು ಬರ್ಬೋದು ಎಲ್ಲ ತರದಲ್ಲೂ ಅನುಕೂಲತೆನೂ ಆಗುತ್ತೆ ಇವತ್ತು ಸಿದ್ದರಾಮಯ್ಯನವರು ಸ್ವತಃ ಅವರೇ ಕಂಡಕ್ಟರ್ ಆಗಿ ಮಹಿಳೆಯರಿಗೆ ಟಿಕೆಟ್ ವಿತರಣೆ ಮಾಡ್ತವರೆ ಹೇಗ ಅನಿಸುತ್ತೆ ಮೇಡಂ ಒಬ್ಬ ಸಿಎಂ ಕಂಡಕ್ಟರ್ ಆಗಿ ಟಿಕೆಟ್ ವಿತರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಹೇಗ ಸಂತೋಷನೇ ಅದು ಅದು ಒಂದು ಇದ್ರ ಕಾರ್ಡ್ ತಗೊಳ್ಳಕ್ಕೆಲ್ಲ ಹೇಳಿದ್ದಾರೆ ತಗೊಂಡು ಮಾಡ್ಕೋಬೇಕು ನಾವು ನೀವು ಪ್ರತಿನಿತ್ಯ ಎಷ್ಟು ಸಂಚಾರ ಮಾಡ್ತೀರಿ ಮೇಡಂ ಎಲ್ಲಿಂದ ಬರ್ತೀರಾ ಎಲ್ಲಿಂದ ಹೋಗ್ತೀರಾ ನಾನು ಎಲ್ಲಿಂದನೋ ಬರಲ್ಲಪ್ಪ ಈಗ ಮನೆಯಿಂದ ಇಲ್ಲಿ ಬಂದಿದ್ದೀನಿ ಟಿಕೆಟ್ ತಗೊಂಡು ಸಿದ್ದರಾಮಯ್ಯನವರ ಪ್ರೋಗ್ರಾಮ್ ನೋಡಬೇಕು ಅಂತ ಬಂದಿದ್ದೀನಿ ನೋಡ್ಕೊಂಡು ಆಮೇಲೆ ನಮಗೆ ಎಲ್ಲರ ಕೆಲಸ ಇರುವಾಗ ಹೋಗುವಾಗ ಹೋಗ್ತೀವಿ ಬರ್ತೀವಿ ಹಾಗೆ ಇನ್ನೊಬ್ಬರು ಕೂಡ ಇಲ್ಲಿದ್ದಾರೆ ಇವಕ್ರು ಅವರನ್ನು ಕೂಡ ಮಾತಾಡ್ತೀನಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಶಕ್ತಿ ಯೋಜನೆಗೆ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಹೇಗ ಅನಿಸ್ತಾ ಇದೆ ಮಹಿಳೆಯರಿಗೆ ಫ್ರೀ ಕೊಡ್ತಾ ಇದ್ದಾರೆ ಹೌದು ಮಹಿಳೆಯರಿಗೆ ಉಚಿತ ಪ್ರಯಾಣ ಇವತ್ತು ಎಲ್ಲರಿಗೂ ಅನುಕೂಲ ಬಹಳ ಆಯಿತು ಉಚಿತ ಮಹಿಳೆಯರಿಗೆ ಬಡ ಮಹಿಳೆಯರಿಗೆ ಬಹಳ ಅನುಕೂಲ ಆಯಿತು ಇವತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಕಂಡಕ್ಟರ್ ಆಗ್ತಾ ಇದ್ದಾರೆ ಟಿಕೆಟ್ ಅವರೇ ಹಂಚಿಕೆ ಮಾಡ್ತಾ ಇದ್ದಾರೆ ವಿಧಾನಸೌಧದಿಂದ ಮೆಜೆಸ್ಟಿಕ್ ಬರುವಂತ ಬಸ್ ಏನಿದೆ ಬಿಎಂಟಿಸಿ ಬಸ್ಸು ಅವರೇ ಕಂಡಕ್ಟರ್ ಆಗಿ ಅವರೇ ಟಿಕೆಟ್ ವಿತರಣೆ ಮಾಡ್ತಾ ಇದ್ದಾರೆ ಒಬ್ಬ ಕಾಮನ್ ಮ್ಯಾನ್ ಸಿಎಂ ಟಿಕೆಟ್ ವಿತರಣೆ ಮಾಡ್ತಾರ ಅಂತ ಅನ್ಕೊಂಡಿದ್ರಾ ಅಂತ ಬಹಳ ಖುಷಿ ಆಗ್ತಿದೆ ಬಹಳ ಖುಷಿ ಆಗ್ತಿದೆ ಹಾಗೆ ಇನ್ನೊಬ್ಬರು ಇದ್ದಾರೆ ಅವರನ್ನು ಕೂಡ ಮಾತಾಡಿಸ್ತೀನಿ ಸರ್ ಇವತ್ತು ಸ್ವತಃ ಸಿದ್ದರಾಮಯ್ಯನವರೇ ಟಿಕೆಟ್ ವಿತರಣೆ ಮಾಡ್ತಾರೆ ಏನೋ ಅಧಿಕೃತವಾಗಿ ಶಕ್ತಿ ಯೋಜನೆಗೆ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಚೆನ್ನಾಗಿ ಅನಿಸುತ್ತೆ ಸರ್ ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇರೋದು ಮಾತ್ರ ನಮಗೆ ಮಾತ್ರ ಫುಲ್ಲು ಚೆನ್ನಾಗಿ ಕಾಣ್ತಾ ಇದೆ ಏನಕ್ಕೆ ಎದಕ್ಕಂದರೆ ಸ್ವಲ್ಪ ಇವಾಗ ಎಲ್ಲರೂ ಬಡವರು ಇರ್ತಾರೆ ಬಡವರಿಗೆ ಸ್ವಲ್ಪ ಹತ್ರ ಅವ್ರು ದುಡ್ಡಿರೋಂಗಿಲ್ಲ ಅವ್ರು ಹೆಂಗೆ ಹೋಗ್ಬೇಕು ಯಾಕೆ ಒಬ್ಬರು ಮಗಳಲ್ಲಿ ಮಗಳನ್ನ ಕೊಟ್ಟಿರ್ತಾರೆ ಅವ್ರಿಗನಾಗಲಿ ಅವ್ರವ್ರ ಊರಲ್ಲಿ ಹೆಂಗೆ ಹೋಗ್ಬೇಕು ಬಸ್ಸಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಮಕ್ಕಳಲ್ಲಿ ಈ ಕಾಲದಲ್ಲಿ ಅಂದರೆ ದುಡ್ಡು ಇದ್ರಿಗೂ ನಾವು ಮಕ್ಕಳಾಗಿ ಕೊಡೋಂಗಿಲ್ಲ ಸ್ವಂತ ತಾಯಿಯಾಗಲಿ ಯಾರನ್ನಾಗಲಿ ಎಲ್ಲಿಗೆ ಅಮ್ಮ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ನನ್ನ ಮಗಳಲ್ಲಿ ಹೋಗಿ ಬರ್ತೀನಿ ಕಣೋ ಅಂತಂದರೆ ಇಲ್ಲ ಅಮ್ಮ ನನ್ನ ದುಡ್ಡಿಲ್ಲ ನೀನು ಯಾರನ್ನು ತೊಗೊಂಡೋಗಿ ಹೋಗು ಅಂತಾರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಒಳ್ಳೆ ದಿನ ಒಳ್ಳೆ ಕಾರ್ಯಕ್ರಮ ಅದು ಮ್ಯಾಂಡಲ್ಲಿ ಇಟ್ಕೊಂಡು ಮಾಡಿದಾರಲ್ಲ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ಮನೆಯಿಂದ ಈಗಾಗಲೇ ಕೂಡ ಇವತ್ತು ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ತದನಂತರವಾಗಿ ನಿಮ್ಮ ಮನೆಯವರನ್ನ ಮಹಿಳೆಯರನ್ನ ಯಾರಾದರೂ ಪ್ರವಾಸ ಕಳಿಸುವಂಥ ಕೆಲಸ ಏನಾದರೂ ಮಾಡ್ತೀರಾ ಅಂತ ಏನು ನಮ್ಮ ಕಡೆಯಿಂದ ನಾವು ಅಷ್ಟು ಸಹಾಯ ಅದು ಆಗುತ್ತೆ ಅಂದ್ರೆ ಅಷ್ಟು ಮಾಡ್ತೀವಿ ಸರ್ ನಾನು ಅಷ್ಟು ಹಾಗೆ ಇಲ್ಲಿ ಇನ್ನೊಬ್ರು ಇದ್ದಾರೆ ಅವರನ್ನು ಕೂಡ ಮಾತಾಡಿಸ್ತೀನಿ ಸರ್ ಇವತ್ತು ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ರಾಜ್ಯಾದ್ಯಂತ ಬಸ್ನಲ್ಲಿ ಉಚಿತ ಅಂತ ಹೇಳಿ ಹೇಗೆ ಅನಿಸ್ತಾ ಇದೆ ಸರ್ ನಮಗೆ ತುಂಬ ಒಳ್ಳೆಯ ಅನಿಸ್ತಾ ಇದೆ ಎಲ್ಲಕ್ಕಿಂತ ಒಳ್ಳೆಯದಾಗಿ ನಮ್ಮ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಇನ್ನೂವರೆಗೂ ಯಾರು ಕೂಡ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಈ ಥರ ಕೆಲಸ ಕೂಡ ಮಾಡಿರಲಿಲ್ಲ ಬಟ್ ಆದರೆ ಸಿದ್ದರಾಮಯ್ಯವರು ಬಂದು ಅವ್ರು ನುಡಿದಂತೆ ನಡೆದು ಅವ್ರ ಮಾತನ್ನು ಉಳಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯವರಿಗೆ ಹ್ಯಾಟ್ಸ್ ಆಫ್ ಹಾಗೆ ಇನ್ನೊಬ್ರು ಇದ್ದಾರೆ ಅವರನ್ನು ಕೂಡ ಮಾತಾಡಿಸ್ತೀನಿ ಇವತ್ತು ನಾನು ಆ್ಯಕ್ಚುಲಿ ಗುಲ್ಬರ್ಗಾದಿಂದ ಬಂದಿದ್ದೀವಿ ಫಂಕ್ಷನ್ ನೋಡೋಕ್ಕೋಸ್ಕರ ಸೊ ನಂಗೆ ಭಾಳ ಖುಷಿ ಆಗ್ತಾ ಇದೆ ಇದೇನು ಏನು ಹೇಳಿದಿರಲ್ಲ ಎಲೆಕ್ಷನ್ಗಿಂತ ಮುಂಚೆ ಏನು ನಾವು ಇದೆಲ್ಲ ಭರವಸೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಕೊಡ್ತಾ ಇದ್ದಾರೆ ಭಾಳ ನನಗೆ ಸಂತೋಷ ಆಗ್ತಿದೆ ಅದಕ್ಕೋಸ್ಕರ ಫಂಕ್ಷನ್ ನೋಡಲಿಕ್ಕೆ ಬಂದಿದ್ದೀನಿ ನಾನು ಗುಲ್ಬರ್ಗಾದಿಂದ ನೀತಿ ಸಿದ್ದರಾಮಯ್ಯನವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾರೆ ನುಡಿದಂತೆ ನಡೀತಾ ಇದ್ದಾರೆ ಸದಾ ಜನಪರ ಇದ್ದಾರೆ ಮಾತನಾಡಿಸ್ತಿದ್ದವರನ್ನ ನಾವು ನೋಡ್ತಾ ಇದ್ವಿ ಬಹಳಷ್ಟು ಜನ ಈ ಫಂಕ್ಷನ್ ಅನ್ನ ನೋಡೋಕೆ ಬೇರೆ ಬೇರೆ ಭಾಗದಿಂದನೇ ಬಂದಿದೀವಿ ಅಂತ ಹೇಳ್ತಾ ಇದ್ರು ಸೊ ನೋಡೋಕೆ ಬರೋರ್ಗಾಗಿ ಏನಾದ್ರು ವ್ಯವಸ್ಥೆಯನ್ನ ಮಾಡ್ಲಾಗಿತ್ತಾ ಅಂದ್ರೆ ಅದನ್ನ ನೋಡ್ಕೋಬಹುದು ನೋಡ್ಕೊಂಡು ಹೋಗಬಹುದು ಅಂತ ಏನಾದ್ರು ವ್ಯವಸ್ಥೆ ಮಾಡ್ಲಾಗಿದೆ ಬಹಳ ಖುಷಿಯಿಂದ ಹೇಳ್ತಾ ಇದ್ರು ಗುಲ್ಬರ್ಗದಿಂದ ಬಂದಿದ್ದೀನಿ ಈ ಕಾರ್ಯಕ್ರಮವನ್ನ ನೋಡಬೇಕು ಅಂತ ಸೊ ಅದಕ್ಕಾಗಿ ನೀತಿ ಸಿದ್ದರಾಮಯ್ಯನವರನ್ನ ನೋಡಬೇಕು ಅಂತೇಳಿ ವಿವಿಧ ರಾಜ್ಯದ ವಿವಿಧ ಭಾಗಗಳಿಂದ ಕೂಡ ಸಾಕಷ್ಟು ಜನ ಬರುವಂತ ನಿರೀಕ್ಷೆ ಕೂಡ ಇದೆ ಹಾಗಾಗಲೇ ಕೂಡ ಸಿದ್ದರಾಮಯ್ಯನವರು ಈ ಹಿಂದೆ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ 5 ವರ್ಷದಲ್ಲಿ ಆಡಳಿತದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ರು ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಕೆಲಸವನ್ನ ಮಾಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ಕೂಡ ಜನರು ಈ ಬಾರಿ ಅವರಿಗೆ ಆಶೀರ್ವಾದ ಮಾಡಿರುವಂಥದ್ದು ಅದೇ ನಿಟ್ಟಿನಲ್ಲಿ ಕೂಡ ಇವತ್ತು ಶಕ್ತಿ ಯೋಜನೆಗೂ ಕೂಡ ಅನುಷ್ಠಾನಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸರಿಸುಮಾರು 11 ಗಂಟೆಗೆ ಡೀಟೇಲ್ಸ್ಗಾಗಿ ಎಸ್ ಸಿಎಂ ಕೂಡ
ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡೋದಕ್ಕೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಸಿದ್ದರಾಮಯ್ಯನವರನ್ನ ಬರಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ಬಂದೋಬಸ್ತ್ ವ್ಯವಸ್ಥೆ ಆಗಿರಬಹುದು. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಎಷ್ಟೊತ್ತಿಗೆ ಆಗಮಿಸ್ತಾರೆ ಅಂತ ಕೂಡ ಕಾಯ್ತಾ ಇದ್ದಾರೆ. ಕೆಲವೊಂದಷ್ಟು ಕಡೆ ಅಲ್ಲಿರುವಂತಹ ಜನರು ಸಿದ್ದರಾಮಯ್ಯನವರ ಹತ್ರ ತಮ್ಮ ಸಮಸ್ಯೆಗಳಿಗೆ ಅದನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾತುರದಿಂದ ಕಾಯ್ತಾ ಇದ್ರು ಸಿದ್ದರಾಮಯ್ಯನವರನ್ನ ನೋಡಬೇಕು ನಮ್ಮ ನೇರವಾಗಿ ಅಂತ. ಸೊ ಸಿಎಂ ಬರ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರೆ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡಿದ್ದುವಂಥದ್ದು. ಸಾರ್ವಜನಿಕರಿಗೆ ಜನತಾ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬ್ಯಾರಿಕೇಡ್ ಹಾಕಿ ಅಹವಾಲನ್ನು ಸ್ವೀಕರಿಸುವಂಥ ವ್ಯವಸ್ಥೆನ ಮಾಡಲಾಗಿದೆ. ನೋಡಿ, ಇಲ್ಲಿಂದ ಅವರು ಬೆಂಗಳೂರಿಗೆ ಬರಬೇಕು. ನಿನ್ನೆ ಅಭಿನಂದನಾ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ತೆರಳಿದ್ರು, ಅಲ್ಲಿಗೆ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ತವರು ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಜನತಾ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬ್ಯಾರಿಕೇಡನ್ನು ಹಾಕಿ ಅಹವಾಲನ್ನು ಸ್ವೀಕರಿಸೋಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇಲ್ಲಿಂದ ಇದೀಗ ಸಿಎಂ ತೆರಳ್ತಾ ಇದ್ದಾರೆ, ಅಂದರೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲಿ ಫ್ರೀ ಬಸ್ ಪ್ರಯಾಣ ಸೇವೆಗೆ ಚಾಲನೆಯನ್ನು ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದೀಗ ಸಿಎಂ ತಮ್ಮ ತವರು ಕ್ಷೇತ್ರದಿಂದ ಹೊರಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಮಂದಿ ಅವರನ್ನ ನೋಡಬೇಕು ಅಂತ ಬಂದಿರುವವರು ಕೂಡ ಜಾಸ್ತಿ ಜನ ಇದ್ದಾರೆ. ಅದರ ಜೊತೆಗೆ ಸಿಎಂ ಆದ ಮೇಲೆ ಮೊದಲ ಬಾರಿಗೆ ತವರು ಕ್ಷೇತ್ರಕ್ಕೆ ಸಿಎಂ ಹೋಗಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಸಿಎಂ ನಮ್ಮ ಸಿದ್ದರಾಮಯ್ಯನವರೇ, ಆದರೆ ನಮ್ಮ ಒಂದಷ್ಟು ಸಮಸ್ಯೆಗಳು ಇದೆ, ಬಹಳ ವರ್ಷಗಳಿಂದ ಬಗೆಹರಿಯದಂಥ ಸಮಸ್ಯೆಗಳಿದೆ, ಅದನ್ನು ಹೇಳ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ. ಆದರೆ ಸಮಯ ಕೂಡ ಆಗಿದೆ, ಯಾಕಂದರೆ ಇವತ್ತಿನ ಕಾರ್ಯಕ್ರಮ ಮೊದಲೇ ನಿಗದಿ ಆಗಿತ್ತು. ಹಾಗಾಗಿ ಅಲ್ಲಿಂದ ಹೊರಡ್ತಾ ಇದ್ದಾರೆ ಸಿಎಂ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ಇನ್ನೇನು 11 ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಕ್ತಿ ಯೋಜನೆಗೆ ಚಾಲನೆಯನ್ನು ನೀಡೋದು ಸ್ವಲ್ಪ ತಡವಾಗ್ಬೋದು, ಸಮಯದಲ್ಲಿ ಬದಲಾವಣೆ ಆಗಬಹುದು. ಮೆಜೆಸ್ಟಿಕ್ನಲ್ಲಿ 1 ಗಂಟೆಗೆ ಚಾಲನೆಯನ್ನು ನೀಡಲಾಗುತ್ತೆ ಅಂತ ಕೂಡ ನಮ್ಮ ಪ್ರತಿನಿಧಿ ಈಗ ಅಪ್ಡೇಟನ್ನು ಕೊಡ್ತಾ ಇದ್ರು. ಸೊ ಅವರು ಮೈಸೂರಿನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಈಗ ಹೊರಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ದರು, ನಮ್ಮ ಕಷ್ಟಗಳನ್ನು ಹೇಳ್ಕೋಬೇಕು, ಒಂದಷ್ಟು ಪರಿಹಾರಗಳು ಸಿಗಬೇಕು, ಸಿದ್ದರಾಮಯ್ಯನವರಿಂದ ಆ ಪರಿಹಾರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬಂದು ಪತ್ರಗಳನ್ನು ಸಲ್ಲಿಸಿದವರು ಬಹಳಷ್ಟು ಮಂದಿ ಇದ್ದರೆ, ಇನ್ನೂ ಕೆಲವರು ಅವರನ್ನು ಹತ್ತಿರದಿಂದ ನೋಡಬೇಕು, ಆಶೀರ್ವಾದ ಮಾಡಬೇಕು, ವಿಶ್ ಮಾಡಬೇಕು, ಈ ಎಲ್ಲ ಆಸೆಯನ್ನು ಇಟ್ಕೊಂಡು ಬಂದವರು ಕೂಡ ಬಹಳಷ್ಟು ಮಂದಿ ಇದ್ದಾರೆ. ಕಾರಣ ಇದು ಅವರ ತವರು ಕ್ಷೇತ್ರ. ಸಿಎಂ ಆದ ಮೇಲೆ ಮೊದಲ ಬಾರಿಗೆ ಅವರು ಭೇಟಿಯನ್ನು ಕೊಟ್ಟಿದ್ದರು, ಹಾಗಾಗಿ ಒಂದು ರೀತಿಯಾದಂಥ ಸಂಭ್ರಮದ ವಾತಾವರಣ ಅಲ್ಲೂ ಕೂಡ ಇತ್ತು. ಜನತಾ ದರ್ಶನಕ್ಕಾಗಿಯೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು, ಬ್ಯಾರಿಕೇಡನ್ನು ಹಾಕಲಾಗಿತ್ತು, ವಿಶೇಷವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈಗ ತಮ್ಮ ತವರು ಕ್ಷೇತ್ರದಿಂದ ಸಿಎಂ ಹೊರಡ್ತಾ ಇದ್ದಾರೆ, ನೇರವಾಗಿ ಬೆಂಗಳೂರಿಗೆ ಬರಲಿದ್ದಾರೆ.